ಸ್ಥಳ ಭಾವಸಂಗಮ ವಚನಗಳ ಬಗ್ಗೆ ತಿಳಿಸಿದೆ ನಾನು ಅದೇ ರೀತಿ 12ನೇ ಶತಮಾನ ಅನ್ನೋದು ಒಂದು ಕನ್ನಡ ಸಾಹಿತ್ಯದ ಒಂದು ಅತ್ಯಮೂಲ್ಯವಾದ ಸಮಯವಾಗಿತ್ತು 12ನೇ ಶತಮಾನದಲ್ಲಿ ಇದ್ದಂತ ಪ್ರಮುಖ ವಚನಕಾರರು ಬಸವಣ್ಣವರು ಅಕ್ಕಮಹಾದೇವಿ ಮತ್ತೆ ಜಯಲಲ ದಾಸಿಮಯ್ಯ ಮುತ್ತಾಯಕ್ಕ ಸತ್ಯಕ್ಕ ಈ ಮಡಿವಾಳ ಮಾಚಯ್ಯನವರು ಇವರೆಲ್ಲರೂ ಕೂಡ 12ನೇ ಶತಮಾನದಲ್ಲಿ ಇದ್ದಂತ ಪ್ರಮುಖ ವಚನಕಾರರು ಅದರಲ್ಲೂ ಪ್ರಪ್ರಥಮ ವಚನಕಾರರು 11ನೇ ಶತಮಾನದಲ್ಲಿ ಇದ್ದಂತವರು ಯಾರು ಜಯಲಲ ದಾಸಿಮಯ್ಯ ಅಂತ ಹೇಳಿದೆ ಅದೇ ರೀತಿ ಇಲ್ಲಿ ವಚನಕಾರರು ತಮ್ಮದೇ ಆದ ಅಂಕಿತ ನಾಮವನ್ನು ಇಟ್ಕೊಂಡು ವಚನಗಳನ್ನು ರಚನೆ ಮಾಡುತ್ತಾರೆ ಅಂತಾನು ತಿಳಿಸಿದ್ದಲ್ವಾ ಹಾಗೆ ಜಯಲಲ ದಾಸಿಮಯ್ಯವರ ಅಂಕಿತ ನಾಮ ರಾಮನಾಥ ಮಡಿವಾಳ ಮಾಚಯ್ಯವರ ಅಂಕಿತ ನಾಮ ಕರಿದೇವರ ದೇವ ಮುಕ್ತಾಯಕನವರ ಅಂಕಿತ ನಾಮ ಅಜಗಣ ಸತ್ಯಕನ ಅಂಕಿತ ನಾಮ ಜಂಬುಕೇಶ್ವರ ಓಕೆ ಹೀಗೆ ಇವರು ಜಯಲಲ ದಾಸಿಮಯ್ಯ ಅನ್ನೋರು 11ನೇ ಶತಮಾನದಲ್ಲಿ ಬರ್ತಾರೆ ಈ ಮೂವರು ಮಡಿವಾಳ ಮಾಚಯ್ಯ ಮುಕ್ತಾಯಕ ಸತ್ಯಕ ಅವರೆಲ್ಲರೂ 12ನೇ ಶತಮಾನದಲ್ಲಿ ಬರುವಂತ ವಚನಕಾರರು ಮಕ್ಕಳೇ ಇಲ್ಲಿ ನಾನು ಪದ್ಯದ ಒಂದು ವಚನಗಳ ಒಂದು ಸಾರಾಂಶ ಹೇಳಿದಿಲ್ಲ ವಚನಗಳನ್ನು ಯಾವ ರೀತಿ ನಾವು ಹಾಡಬೇಕು ಅನ್ನೋದನ್ನ ನೀವು ಆಲಿಸಿಕೊಂಡಿದ್ದೀರಿ ಹಿಂದಿನ ತರಗತಿಯಲ್ಲಿ ಈ ದಿನ ಅವರು ರಾಮನಾಥ ಅವರು ಯಾವ ರೀತಿ ತಮ್ಮ ವಚನದಲ್ಲಿ ಜನರಿಗೆ ಒಂದು ನೀತಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಕೊಳ್ಳೋಣ ಭಕ್ತರಿಗೆ ಯಾವ ರೀತಿ ಒಂದು ಮೆಸೇಜ್ ನೀಡಿದ್ದಾರೆ ಅದೇ ರೀತಿ ಮಡಿವಾಳ ಮಾಚಯ್ಯ ಮುಕ್ತಾಯಕ ಸತ್ಯಕ ಅವರ ಬಗ್ಗೆ ತಿಳ್ಕೊಳ್ಳೋಣ ಒಂದೊಂದೇ ವಚನಗಳಿದೆ ಅಷ್ಟೇ ಮಕ್ಕಳು ಅದರ ಸಾರಾಂಶವನ್ನು ತಿಳಿಸ್ತೀನಿ ಈಗ ರಾಮನಾಥರ ವಚನದ ಸಾರಾಂಶ ಇಲ್ಲಿ ರಾಮನಾಥ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಏನಪ್ಪಾ ಅಂದ್ರೆ ಹರಿ ಹರ ಅಂದ್ರೆ ಶಿವ ತನ್ನ ಭಕ್ತರನ್ನು ಯಾವ ರೀತಿ ಕರೆ ಹಿಡಿದಿಟ್ಟಿದ್ದಾನೆ ಕರ ಅಂದ್ರೆ ಕೈ ಹಿಡಿದು ಕಾಪಾಡ್ತಾನೆ ಅನ್ನೋದನ್ನ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ ಮತ್ತೆ ಇಲ್ಲಿ ಏನಪ್ಪಾ ಅಂತಂದ್ರೆ ಜಯಲಲ ದಾಸಿಮಯ್ಯ ಅವರು ಕೆಲವು ಕೋರಿಕೆಗಳು ಕೊಟ್ಟಿದ್ದಾನೆ ಹರ ಅಂದ್ರೆ ಶಿವ ಗಾಡ್ ತನ್ನ ಭಕ್ತರನ್ನು ಏನ್ ಮಾಡ್ತಾನೆ ಪರೀಕ್ಷಿಸಲು ಅಂದ್ರೆ ಭಿಕ್ಷೆ ಬೇಡುವಂತೆ ಮಾಡ್ತಾನೆ ಭಿಕ್ಷೆ ಬೇಡುವಂತೆ ಮಾಡ್ತಾನೆ ಅದೇ ರೀತಿ ಮುಸುನಿಯ ಚಿನ್ನದಂತೆ ಅರೆದು ನೋಡ್ತಾನೆ ಸುಟ್ಟು ಸುಡ್ತಾನೆ ಮುಸುನಿಯಲ್ಲಿ ಚಿನ್ನ ಚಿನ್ನನ ಬಂಗಾರವನ್ನು ಎಷ್ಟು ಸುಡ್ತೀಯೋ ಅಷ್ಟು ಹೊಳೆಯುತ್ತೆ ಅದೇ ರೀತಿ ಶಿವ ತನ್ನ ಭಕ್ತರನ್ನು ಪರೀಕ್ಷಿಸಲು ಎಷ್ಟು ಕಷ್ಟ ಕೊಡ್ತಾನೆ ಕಷ್ಟಗಳನ್ನು ನಾವು ಧೈರ್ಯದಿಂದ ಪ್ರಾಮಾಣಿಕತೆಯಿಂದ ಸತ್ಯದಿಂದ ನಿಭಾಯಿಸಿದ್ರೆ ನಮಗೆ ಸ್ವರ್ಗ ಸಿಗುತ್ತೆ ನಮ್ಮನ್ನ ಕೈ ಹಿಡಿದು ಕಾಪಾಡ್ತಾನೆ ಶಿವ ಅಂತ ಹೇಳಿಬಿಟ್ಟು ಯಾರು ದಾಸಿಮಯ್ಯ ಅವರು ಹೇಳಿದ್ದಾರೆ ಇನ್ನೊಂದು ತುಂಬಾ ಉದಾಹರಣೆ ಚೆನ್ನಾಗಿ ಕೊಟ್ಟಿದ್ದಾರೆ ಕಬ್ಬಿನ ಕೋಲಿನಂತೆ ಕಬ್ಬಿನ ಕೋಲಿನಂತೆ ಕಬ್ಬಿನ ಕೋಲನ್ನ ಗಾಣದಲ್ಲಿಟ್ಟು ಅರಿದು ನೋಡುವಂತೆ ಅರಿದು ಅಂದ್ರೆ ಗಾಣದಲ್ಲಿಟ್ಬಿಟ್ಟು ಕಬ್ಬನ್ನ ನಾವು ಎಷ್ಟು ಸಲ ಆದರೂ ಕೂಡ ಅದು ತನ್ನ ಸಿಹಿಯನ್ನೇ ಬಿಟ್ಕೊಳ್ಳುತ್ತೆ ಅಂದ್ರೆ ಕಹಿಯನ್ನ ಬಿಟ್ಕೊಳ್ಳಲ್ಲ ಕಹಿ ಇರೋದು ಸಾಧ್ಯನೇ ಇಲ್ಲ ಯಾಕಂದ್ರೆ ಕಬ್ಬು ಸಿಹಿಯಾಗಿ ಇರುತ್ತೆ ಅದನ್ನೆಷ್ಟು ಅರ್ಧಂಗಲ ಸಿಪ್ಪೆ ತೈ ಸಿಪ್ಪೆ ಬರವರೆಗೂ ಅದು ಗಾಣದಲ್ಲಿಟ್ಟು ಅರ್ಧಂಗಲ ಸಿಹಿನೇ ಕೊಡುತ್ತೆ ಬಂಗಾರ ಸುಟ್ಟಂಗಲ ಹೊಡಿತಾನೆ ಇರುತ್ತೆ ಭಕ್ತ ಭಿಕ್ಷೆ ಬೇಡಿದ್ರು ಕೂಡ ಶಿವ ಅಂತ ಬೇಡಬೇಕು ಪ್ರಾಮಾಣಿಕತೆ ಇರಬೇಕು ಸತ್ಯ ಇರಬೇಕು ಹಾಗ ಶಿವ ಏನ್ ಮಾಡ್ತಾನೆ ತನ್ನ ಭಕ್ತರನ್ನು ಕರೆ ಹಿಡಿದು ಎತ್ತುತ್ತಾನೆ ಅಂತ ಹೇಳಿಬಿಟ್ಟು ಇಲ್ಲಿ ರಾಮನಾಥ ಹೇಳ್ತಾನೆ ಇನ್ನೊಂದ್ಸಲ ಹೇಳ್ತೀನಿ ಮಕ್ಕಳೇ ಶಿವನು ತನ್ನ ಭಕ್ತರನ್ನು ಪರೀಕ್ಷಿಸಲು ಭಿಕ್ಷೆ ಬೇಡುವಂತೆ ಮಾಡ್ತಾನೆ ಅದೇ ರೀತಿ ಚಿನ್ನದಂತೆ ಸುಟ್ಟು ಹಾಕುವ ಅದೇ ರೀತಿ ಕಬ್ಬಿನ ಕೋಲಿನಂತೆ ಹರಿದು ನೋಡ್ತಾನೆ ಈ ಕಷ್ಟಗಳಿಗೆ ಬೆದರದೆ ಬೆಚ್ಚದೆ ಇದ್ದರೆ ಏನ್ ಮಾಡ್ತಾನೆ ಶಿವ ಅವರನ್ನ ಕೈ ಹಿಡಿದು ಎತ್ತುತ್ತಾನೆ ಕಾಪಾಡ್ತಾನೆ ಅಂತ ಹೇಳಿಬಿಟ್ಟು ಯಾರು ಜಯಲಲ ದಾಸಿಮಯ್ಯ ಅವರು ಹೇಳಿದ್ದಾರೆ ಮಕ್ಕಳೇ ಅದೇ ರೀತಿ ಮಡಿವಾಳ ಮಾಚಯ್ಯ ಮಡಿವಾಳ ಮಾಚಯ್ಯ ಅವರ ವಚನದಲ್ಲಿ ಏನ್ ಹೇಳಿದಾರಪ್ಪ ಅಂದ್ರೆ ಇವರು ಕೂಡ ಅಂಧಕಾರದ ದೆಸೆಯಿಂದ ಚಂದ್ರನ ಪ್ರಭೆವಾಯಿತು ಎಷ್ಟು ಚೆನ್ನಾಗಿದೆ ಅಂಧಕಾರ ಅಂದ್ರೆ ಕತ್ಲು ಕತ್ಲಿನ ದೆಸೆಯಿಂದ ಏನಾಯ್ತು ಚಂದ್ರನ ಪ್ರಭೆಯಾಯಿತು ಪ್ರಭೆ ಅಂದ್ರೆ ಕಾಂತಿ ಬೆಳಕು ಪ್ರಕಾಶಿಸು ನೋಡ್ರಿ ಅಗ್ಲೋತ್ನಲ್ಲಿ ಸೂರ್ಯ ಇದ್ದಾಗ ಚಂದ್ರ ಕಾಣದೇ ಇಲ್ಲ ಅಲ್ವಾ ಆದ್ರೆ ತಣ್ಣನೆ ಹೊತ್ತು ತಂಪಾಗಿರುವ ಹೊತ್ತಿನಲ್ಲಿ ಚಂದ್ರ ಏನಾಗುತ್ತೆ ಹೊಳೆಯುತ್ತಾ ಕಾಣುತ್ತೆ ಆ ಚಂದ್ರ ನೋಡಲೇ ಚಂದ ಆ ಬೆಳದಿಂಗಳಲ್ಲಿ ಚಂದ್ರನ ನೋಟವೇ ಒಂದು ಆನಂದ ಅಲ್ವಾ ಆ ಆನಂದದಿಂದ ನಿಂದಕರು ನಿಂದಕರ ಮಾತುಗಳಿಂದ ಏನಾಯ್ತು ಶಿವ ಭಕ್ತರ ಪ್ರಭೆಯಾಯ್ತು ನಿಂದಕರು ಅಂದ್ರೆ ಕೆಟ್ಟವರು ಕುತರ್ಕ ಶಾಸ್ತ್ರ ಇಲ್ಲಿ ನೋಡಿ ಪದಗಳ ಅರ್ಥ ಕೊಟ್ಟಿದ್ದೀನಿ ಮುಸುನಿ ಅಂದ್ರೆ ಚಿನ್ನ ಅಂಧಕಾರ ಅಂದ್ರೆ ಕತ್ತಲು ಪ್ರಭೆ ಅಂದ್ರೆ ಪಾತಿ ಕುತರ್ಕ ಅಂದ್ರೆ ನ್ಯಾಯ ಅನ್ಯಾಯ ನ್ಯಾಯವಿಲ್ಲದ ಮಾತು ಅನ್ಯಾಯ ಮಾತು ಬಾಯಿಗೆ ಬಂದ ಮಾತಾಡೋದು ಪಥ ಅಂದ್ರೆ ಮಾರ್ಗ ದಾರಿ ಪ್ರಮದರು ಅಂದ್ರೆ ಶಿವನ ಭಕ್ತರು ಅಳಿಮನ ಅಂದ್ರೆ ದೃಢವರ್ಗದ ಮನಸ್ಸು ಓಕೆ ಇದು ಪದಗಳ ಅರ್ಥ ಮಾಡ್ಕೋಬೇಕು ವಚನಗಳಲ್ಲಿ ಶಿವ ಭಕ್ತರ ಒಂದು ಪ್ರಭೆವಾಯಿತು ನಾವು ಹೌದು ಎಂದು ಅಲ್ಲವೆಂದು ಅಂತ ಹೌದು ಸರಿ ತಪ್ಪು ಯಾರು ಹೇಳ್ತಾರೋ ಆ ಮಾತು ಆಗಿರ್ಬೋದು ಮಾತು ಮಾತಾಗೇ ಇರಬೇಕು ಸತ್ಯದಿಂದ ಇರಬೇಕು ಪ್ರಾಮಾಣಿಕತೆ ಇರಬೇಕು ನ್ಯಾಯದ ಮಾತಿರಬೇಕು ಈ ಕುತರ್ಕದ ಮಾತು ನ್ಯಾಯವಲ್ಲದ ಮಾತನ್ನು ನಾವು ಆ ಥರ ಹಾಡಿದರೆ ನಾವು ನಮಗೆ ನರಕದಲ್ಲಿ ನರಕಕ್ಕೆ ಹೋಗ್ತೀವಿ ಹಾಗೆ ಆ ನರಕಕ್ಕೆ ಹೋಗೋದ್ಬಿಟ್ಟು ನಮ್ಮನ್ನು ಒಂದು ಒಳ್ಳೆಯ ಪಥದಲ್ಲಿ ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡೋಗು ಅಂತ ಹೇಳಿಬಿಟ್ಟು ಯಾರು ಈ ಮಡಿವಾಳ ಮಾಚಯ್ಯ ಅವರು ತಮ್ಮ ವಚನದಲ್ಲಿ ವ್ಯಕ್ತಪಡಿಸಿದ್ದಾರೆ ಮಕ್ಕಳೇ ಅದೇ ರೀತಿ ಮುಕ್ತಾಯಕ್ಕ ಯಾವ ರೀತಿ ಹೇಳಿದ್ದಾರೆ ಅಂದರೆ ಇಲ್ಲಿ ಮುಕ್ತಾಯಕ್ಕನ ವಚನ ಅವರು ದೇವರು ತಮ್ಮ ಜೀವನಕ್ಕೆ ಬೇಕಾದದನ್ನು ಎಲ್ಲ ಕೊಟ್ಬಿಟ್ಟಿದ್ದಾನೆ ಅಗತ್ಯತೆಗಳನ್ನು ಪೂರೈಸ್ತಾನೆ ದೇವರು ಭೂಮಿ ಮೇಲೆ ನಮ್ಮ ಮುಟ್ಟಿಸಿದ್ದಾನೆ ಒಂದು ತುತ್ತನ್ನು ನಮ್ಮ ಬೆನ್ನಿಂದ ಕೊಟ್ಟೆ ಕಳಿಸಿರ್ತಾನಂತೆ
ವ್ಯಾಮೋಹಕ್ಕೆ ಒಳಗಾಗಬಾರದು ಅಂತ ಹೇಳಿಬಿಟ್ಟು ಯಾರು ಮುಕ್ತಾಯಕ ಅವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ ಅದೇ ರೀತಿ ಸತ್ಯಕ ಯಾವ ರೀತಿ ವಚನದಲ್ಲಿ ಹೇಳಿದರಪ್ಪ ಅಂತಂದ್ರೆ ಅವರು ಕೂಡ ಸತ್ಯಕನ ಕೂಡ ಇಲ್ಲಿ ನಡೆಯಲು ಬಾರದು ಕೆಟ್ಟ ನುಡಿಗಳ ನುಡಿಯಲು ಬಾರದು ಇಲ್ಲಿ ಮುಕ್ತಾಯಕ ಸಾರಿ ಸತ್ಯಕ ಹೇಳಿದರದನ್ನ ನಾವು ಸತ್ಯಕ ಏನು ಹೇಳಿದರಪ್ಪ ಅಂತಂದ್ರೆ ದೇವರು ನಮ್ಮ ಜೀವನಕ್ಕೆ ಎಲ್ಲ ಅಗತ್ಯ ವಸ್ತುಗಳನ್ನು ಕೊಟ್ಟಿದ್ದಾನೆ ಪರರ ಧನ ಆಗಿರಬಹುದು ಪರರ ವಸ್ತುಗಳಾಗಿರಬಹುದು ದಾರಿಯಲ್ಲಿ ಬಿದ್ದಿದ್ರು ಕೂಡ ಕಣ್ಣೆತ್ತಿ ನೋಡಬಾರದು ಕೈಯೆತ್ತಿ ಮುಟ್ಟಬಾರದು ಅಂತ ಹೇಳಿಬಿಟ್ಟು ಸತ್ಯಕ ಅವರು ಹೇಳಿದ್ದಾರೆ ಈ ಮುಕ್ತಾಯಕ ಹೇಳಿದರಪ್ಪ ಏನು ಅವರು ವಚನದಲ್ಲಿ ಹೇಳಿದರೆ ಅಂದ್ರೆ ನುಡಿಯಲು ಬಾರದು ಕೆಟ್ಟ ನುಡಿಗಳ ನಡೆಯಲು ಬಾರದು ಕೆಟ್ಟ ನಡೆಗಳ ನುಡಿದರೇನು ನುಡಿಯದಿದ್ದರೆ ಏನು ಹಿಡಿದ ರಥವನ್ನು ಅಂದ್ರೆ ನಾವು ಕೆಟ್ಟ ಮಾತನ್ನು ನಮ್ಮ ಬಾಯಿಂದ ಹಾಡಬಾರದು ಒಂದು ಮಂಕಿ ಕತೆ ನಿಮಗೆ ಎಷ್ಟೋ ಸಲ ಹೇಳಿದ್ದೀನಿ ಮುರುಗೇಶ್ ದುರ್ಗದಲ್ಲಿ ಮುರುಗೇಸ್ವಾಮಿ ಮಠದಲ್ಲಿ ಮೂರು ಕೋತಿಗಳಿದ್ದಾವೆ ನೋಡಿದರಲ್ಲ ಮಕ್ಕಳ ಕೆಟ್ಟದ್ದನ್ನ ನೋಡಬಾರದು ಕೆಟ್ಟದ್ದನ್ನ ಕೇಳಿಸ್ಕೊಳ್ಬಾರದು ಕೆಟ್ಟದ್ದನ್ನ ಮಾತಾಡಬಾರದು ಅಂತ ಈ ತರ ಕೆಟ್ಟದ್ದನ್ನ ನಾವೇನು ಮಾಡಕ್ಕೆ ಹೋಗಬಾರದು ಇಂಥ ಕೆಲಸ ಮಾಡದೇ ಇದ್ದರೆ ನಮ್ಮ ಹಿಡಿದ ರಥವನ್ನು ನಾವೇನು ಕಾಯಕ ನಾವೇನು ಕೆಲಸ ಮಾಡಿದೆವು ಅದನ್ನು ನಾವು ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನು ತೋರಬೇಕು ಅದೇ ಒಂದು ಏನಾಗುತ್ತೆ ಮಹಾಜ್ಞಾನದ ಆಚರಣೆಯಾಗುತ್ತೆ ಶಿವ ನಮ್ಮನ್ನ ಕಾಪಾಡ್ತಾನೆ ಅಂತ ಹೇಳಿಬಿಟ್ಟು ಯಾರು ಮುಕ್ತಾಯಕ ಅವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ ಮಕ್ಕಳೇ ಇಲ್ಲಿ ಒಂದು ಏನಪ್ಪ ಅಂತಂದ್ರೆ ಹರ ತನ್ನ ಭಕ್ತರನ್ನು ಏನೇನು ಮಾಡ್ತಾನೆ ಅಂತ ಹೇಳಿದ್ರೆ ಪ್ರಶ್ನೆಗಳು ನೋಡಿ ತುಂಬಾ ಸಿಂಪಲ್ ಆಗಿದೆ ಇಲ್ಲಿ ಹರನು ತನ್ನ ಭಕ್ತರನ್ನು ಹೇಗೆ ಪರೀಕ್ಷಿಸುತ್ತಾನೆ ಅಂತ ಬಂದ್ರೆ ಹರನು ತನ್ನ ಭಕ್ತರನ್ನು ತೀರು ಭಿಕ್ಷೆ ಬೇಡುವಂತೆ ಮಾಡ್ತಾನೆ ಮತ್ತೆ ಹೊರಗೆ ನೋಡುವ ಚಿನ್ನದಂತೆ ಸುತ್ತಾನೆ ಅರೆದು ನೋಡುವ ಕಬ್ಬಿನ ಕೋಲಿನಂತೆ ಪರೀಕ್ಷಿಸುತ್ತಾನೆ ಅಂತ ಬರುತ್ತೆ ಅದೇ ರೀತಿ ಶಿವನ ಒಂದು ಪ್ರಭೆ ಯಾವುದರಿಂದ ಭಕ್ತಿ ಆಯಿತು ಶಿವನ ಮೇಲಿನ ಭಕ್ತಿ ಅಂಧಕಾರದ ದೆಸೆಯಿಂದ ಪ್ರಭೆಯಾಯಿತು ಅಂಧಕಾರ ಅಂದರೆ ಕತ್ತಲಿನಿಂದ ಕೆಟ್ಟವರ ನುಡಿಗಳಿಂದ ಏನಾಗುತ್ತೆ ಒಂದು ಶಿವನ ಒಂದು ಮೇಲಿನ ಭಕ್ತಿ ಪ್ರಭೆಯಾಯಿತು ಪ್ರಭೆ ಅಂದರೆ ಕಾಂತಿಯಾಯಿತು ಅದೇ ರೀತಿ ವಚನ ಮಹಾಜ್ಞಾನದ ಆಚರಣೆ ಯಾವುದು ಮಹಾಜ್ಞಾನದ ಆಚರಣೆ ಅಂತಂದರೆ ಯಾರು ಹೇಳಿದಲ್ಲಿ ಮುಕ್ತಾಯಕ್ಕನವರ ಪ್ರಕಾರ ಮಹಾಜ್ಞಾನದ ಆಚರಣೆ ಏನಪ್ಪ ಅಂದರೆ ಹಿಡಿದ ರಥವನ್ನು ಬಿಡದಿರುವುದೇ ಮಹಾಜ್ಞಾನ ನಾವು ಯಾವುದಾದ್ರೂ ರಥ ಹಿಡಿದಿರ್ತೀವಿ ರಥ ಒಂದು ಕೆಲಸ ಕಾಯಕ ಯಾವುದೇ ಆಗಲಿ ನಮ್ಮ ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ಕೆಲಸ ಆಗಿರ್ಬೋದು ಅದನ್ನು ಅರ್ಧಕ್ಕೆ ಬಿಡಬಾರ್ದು ಪೂರ್ತಿಯಾಗಿ ಮಾಡಬೇಕು ಅದೇ ಮಹಾಜ್ಞಾನದ ಆಚರಣೆ ಅಂತ ಮುಕ್ತಾಯಕ್ಕನವರು ಹೇಳಿದ್ದಾರೆ ಹಾಗೆ ಸತ್ಯಕ್ಕೆ ಏನು ಹೇಳಿದಾರಪ್ಪ ಅಂತಂದ್ರೆ ಪರರ ಹಣ ಪರರ ಹೊನ್ನು ಮತ್ತೆ ಪರರ ವಸ್ತುಗಳಿಗೆ ನಾವೇನು ಮಾಡಬೇಕು ದಾರಿಯಲ್ಲಿ ಬಿದ್ದಿದ್ರು ಕೂಡ ಕೈ ಎತ್ತಿನೂ ಮುಟ್ಟಬಾರ್ದು ಕಣ್ಣೆತ್ತಿನೂ ನೋಡಬಾರ್ದು ಅಂತ ಹೇಳಿಬಿಟ್ಟು ಸತ್ಯಕ್ಕ ಅವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ ಮಕ್ಕಳೇ ಯಾವುದಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು ಅಂತಂದ್ರೆ ಪರರ ವಸ್ತುಗಳಿಗೆ ವ್ಯಾಮೋಹವನ್ನು ಪಡಬಾರದು ಒಂದು ವಸ್ತು ಎಲ್ಲಿ ಬಿದ್ದಿದ್ರೆ ಕೈ ಎತ್ತಿ ಮುಟ್ಟಬಾರ್ದು ದಾರಿಯಲ್ಲಿ ಒಂದು ವಸ್ತ್ರ ಬಟ್ಟೆ ಆಗಿರ್ಬೋದು ಬಂಗಾರ ಚಿನ್ನ ಏನಾದರೂ ಬಿದ್ದಿರಲಿ ಅದನ್ನು ನಾವು ಕೈ ಮುಟ್ಟಿ ಎತ್ತಬಾರದು ಅಂತ ಹೇಳಿಬಿಟ್ಟು ಸತ್ಯಕ್ಕನವರು ಹೇಳಿದ್ದಾರೆ ಇನ್ನು ಈ ವಚನಗಳು ನೋಡಿದ್ರೆ ತುಂಬ ಸಿಂಪಲ್ ಆಗಿದೆ ಇವರು ನಾಲ್ಕು ಒಂದೊಂದು ವಚನಗಳಿದೆ ಆ ವಚನದಲ್ಲಿ ಏನೇನು ಮೆಸೇಜ್ ಕೊಟ್ಟಿದ್ದಾರೆ ಅಂದರೆ ಇವರು ಒಂದು ಭಕ್ತರನ್ನ ಯಾವ ರೀತಿ ಶಿವ ಪರೀಕ್ಷಿಸ್ತಾನೆ ಅಂತ ಹೇಳಿದ್ದಾರೆ ದೇವರ ದಾಸಿಮಯ್ಯ ಈ ಮಡಿವಾಳ ಮಾಚಯ್ಯ ಅವರು ಅಂಧಕಾರದ ದೆಸೆಯಿಂದ ಅನಿಂದಕರ ನುಡಿಯಿಂದ ಯಾವ ರೀತಿ ಒಂದು ಚಂದ್ರನ ಪ್ರಭೆ ಆಯಿತು ಆ ಥರ ಭಕ್ತರ ಒಂದು ನುಡಿ ಭಕ್ತರ ಒಂದು ನಿಂದಕರ ನುಡಿಯಿಂದ ಭಕ್ತರ ಶಿವನ ಒಂದು ಪ್ರಭೆ ಆಯಿತು ಅಂತ ಹೇಳಿದರು ಮಡಿವಾಳ ಮಾಚಯ್ಯ ಮುಕ್ತಾಯಕ್ಕ ಕೆಟ್ಟ ಮಾತಾಡಬಾರ್ದು ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದ್ದನ್ನು ಹಾಡಬಾರ್ದು ಅದೇ ಮಹಾಜ್ಞಾನದ ಆಚರಣೆ ಅಂತಲೇ ಹೇಳಿದರು ಅದೇ ರೀತಿ ಸತ್ಯಕ್ಕ ಅವರು ಹೇಳ್ತಾರೆ ಪರರ ವಸ್ತುಗಳಿಗೆ ನಾವು ಆಸೆ ಪಡಬಾರ್ದು ಅಂತ ಹೇಳ್ಬಿಟ್ಟು ಸತ್ಯಕ್ಕ ಹೇಳ್ತಾರೆ ಇದನ್ನಿಷ್ಟು ಪಾಯಿಂಟ್ ನೀವು ನೋಟ್ ಮಾಡ್ಕೊಳ್ಳಿ ಇನ್ನು ಈ ಪದಗಳ ಅರ್ಥನೆಲ್ಲ ನೋಡ್ಕೊಳ್ಳಿ ಮಕ್ಕಳೇ ಈ ವಚನದಲ್ಲಿ ಹರನ ತನ್ನ ಭಕ್ತರನ್ನು ಯಾವ ರೀತಿ ಪರೀಕ್ಷಿಸ್ತಾನೆ ಅಂದರೆ ಇದು ರಾಮನಾಥರನ್ನು ಚಿನ್ನ ಮತ್ತು ಕಬ್ಬು ಮತ್ತು ಇನ್ನೊಂದು ಯಾವುದು ಭಿಕ್ಷೆ ಬೇಡುವಂತೆ ಮಾಡ್ತಾನೆ ಆ ಮೂರನ್ನು ಎಲೆಬ್ರೇಟ್ ಮಾಡಿ ಬರೀರಿ ಇನ್ನು ಶಿವಾಚಾರದ ಪಥವನ್ನು ತೋರಿಸಲು ಏನು ಮಾಡಬೇಕಪ್ಪ ಅಂತಂದರೆ ಶಿವಾಚಾರದ ಒಂದು ಪಥವನ್ನು ತೋರಿಸಲು ದೇವರು ತಮ್ಮ ಜೀವನಕ್ಕೆ ಏನೇನು ಕೊಟ್ಟು ಶಿವಾಚಾರ ಅಂದರೆ ಕೆಟ್ಟ ನುಡಿ ಕೆಟ್ಟ ಮಾತು ಅದನ್ನು ಆಡಬಾರ್ದು ಅಂತ ಬರೀಬೇಕಾಗುತ್ತೆ ಇನ್ನು ನಡೆ ನುಡಿಗಳ ಬಗ್ಗೆ ಮುಕ್ತಾಯಕ ಏನು ಹೇಳಿದ್ದಾರೆ ಅಂತ ಗೊತ್ತೇ ಇದೆ ಅಳಿಮನದಿಂದ ಉಂಟಾಗುವ ಒಂದು ಪರಿಣಾಮಗಳೇನು ಮತ್ತು ಆಸೆ ಆಮಿಷಗಳಿಂದ ಮುಕ್ತಾಯವಾಗುವ ಒಂದು ಬಗೆಯನ್ನು ಸತ್ಯಕ್ಕೆ ಯಾವ ರೀತಿ ಹೇಳಿದ್ದಾರೆ ಅಂದರೆ ಅದೇ ದೇವರು ತಮ್ಮ ಜೀವನಕ್ಕೆ ಏನೇನು ಬೇಕೋ ಎಲ್ಲ ಪೂರೈಸುತ್ತಾನೆ ಹೀಗಿರುವಾಗ ನಾವೇನು ಮಾಡಬೇಕು ಪರರ ಆಸ್ತಿಗಾಗಿರ್ಬೋದು ಹಣಕ್ಕಾಗಿರ್ಬೋದು ಆಮಿಷಗಳಿಗೆ ನಾವು ಅದು ಬಲಿಯಾಗಬಾರ್ದು ಮುಕ್ತರಾಗಬೇಕು ಅಂತ ಹೇಳಿಬಿಟ್ಟು ಸತ್ಯಕ್ಕನವರು ಹೇಳಿದ್ದಾರೆ ಈ ಅವರು ವಚನದಲ್ಲಿ ಹೇಳಿದರು ಓಕೆ ಇಲ್ಲಿ ಕುತರ್ಕ ಶಾಸ್ತ್ರ ಅಂದರೆ ನ್ಯಾಯವಿಲ್ಲದ ಮಾತು ಯಮಗತಿಕರ ಕೂಡೆ ಅಂತ ನುಡಿಯಲು ಬಾರದು ಕೆಟ್ಟ ನುಡಿಗಳ ಈ ಥರ ಪದಗಳು ಪದ್ಯದಲ್ಲಿ ಬರುವಂತಹ ಲೈನುಗಳನ್ನು ಕೂಡ ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿ ಈ ವಚನಗಳಿಗೆ ಸಂಬಂಧಪಟ್ಟಿರುವಂತೆ ನೋಟ್ಸನ್ನು ನಾನು ಮುಂದಿನ ತರಗತಿಯಲ್ಲಿ ಮತ್ತು ಇದಕ್ಕೆ ಸಂಬಂಧಪಟ್ಟಿರುವ ವ್ಯಾಕರಣವನ್ನು ಮುಂದಿನ ತರಗತಿ